ಗಟ್ಟಿಮೇಳ ಮೂಲಕ ಇಷ್ಟು ವರ್ಷಗಳ ಕಾಲ ಮನೆ ಮಾತಾಗಿರುವವರು ರಕ್ಷ್ ಪಾತ್ರದಾರೆ. ವೇದಾಂತ್ ಅವರನ್ನ ಯಾರು ಮರೆಯಲು ಸಾಧ್ಯವಿಲ್ಲ. ಟಿಆರ್ಪಿಯಲ್ಲೂ ಕೂಡ ಈ ಧಾರಾಬಾಯಿ ಮುಂಚೂಣಿಯಲ್ಲಿದೆ. ಪುಟ್ಗೋರಿ ಧಾರಾಬಾಯಿಯ ಮೂಲಕ ನಟನೆಯನ್ನು ಶುರು ಮಾಡಿದ್ರು ರಕ್ಷ್ ಅವರು. ಈಗ ವೇದಾಂತ್ ಆಗಿ ಮಿಂಚುತ್ತಿದ್ದಾರೆ. ಎಷ್ಟು ವರ್ಷಗಳು ಕಳೆದರೂ ಕೂಡ ಗಟ್ಟಿಮೇಳ ಕ್ರೇಸ್ ಕಡಿಮೆಯಾಗೋದಿಲ್ಲ. ವೇದಾಂತ್ ವಸಿಷ್ಠನ ಪಾತ್ರ ಇವರಿಗೆ ಸಿಕ್ಕಾಪಟ್ಟೆ ನೇಮ್ ಮತ್ತು ಫೇಮ್ ಅನ್ನು ತಂದುಕೊಟ್ಟಿದೆ. ನೀವು ವಿಡಿಯೋದಲ್ಲಿ ರಕ್ಷ್ ಅವರ ಮುದ್ದಾದ ಪತ್ನಿ ಮಡದಿ ಅನು ಅವರು ಹೇಗಿದ್ದಾರೆ ಅಂತ ನೋಡಬಹುದು. ಕಳೆದ 2-3 ವರ್ಷಗಳ ಹಿಂದೆಯಷ್ಟೇ ಅನು ಅವರನ್ನ ಮದುವೆಯಾದರು. ರಕ್ಷ್ ಅವರು ಅಪರೂಪದ ಕ್ಷಣಗಳನ್ನು ರಿವೀಲ್ ಮಾಡಿದ್ದಾರೆ. ಹೆಚ್ಚಾಗಿ ಅನುಷಾ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ. ಆದರೆ ಈಗ ಸಮಾರಂಭಗಳಿಗೆ ಅನುಷಾ ಅವರು ಕೂಡ ಬರ್ತಿದ್ದಾರೆ. ರಕ್ಷ್ ಅವರ ಒಟ್ಟಿಗೆ ಇರ್ತಾರೆ. ವೇದಾಂತ್ ಮತ್ತು ಅಮೂಲ್ಯ ಒನ್ ಆಫ್ ದ ಕಿರುತೆರೆಯ ಕ್ಯೂಟ್ ಕಪಲ್ ಎನ್ನಬಹುದು. ಸಾಕಷ್ಟು ಅವಾರ್ಡ್ಗಳನ್ನು ಈ ಧಾರಾಬಾಯಿ ಪಡೆದುಕೊಂಡಿದೆ. ಟಿಆರ್ಪಿಯಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ತುಂಬ ಮಟ್ಟಿಗೆ ಹೆಸರು ಕೂಡ ಮಾಡಿದೆ. ಅನುಷಾ ಮತ್ತು ರಕ್ಷ್ ಅವರದ್ದು ಲವ್ ಮ್ಯಾರೇಜ್ ಆಗಿದ್ದು ತುಂಬ ಚೆನ್ನಾಗಿ ಜೋಡಿ ಹೊಂದ್ಕೊಂಡು ಸಂಸಾರವನ್ನು ಮಾಡ್ತಿದ್ದಾರೆ. ಈ ಜೋಡಿಯನ್ನು ಕಂಡರೆ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಇವರದೇ ಆದ ಅನೇಕ ಫ್ಯಾನ್ ಫಾಲೋವಿಂಗ್ ಪೇಜ್ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಕ್ಷ್ ಅವರು ಅನೇಕ ಲಕ್ಷಗಟ್ಟಲೆ ಫ್ಯಾನ್ ಫಾಲೋವಿಂಗ್ ಕ್ರೇಜನ್ನು ಹೊಂದಿದ್ದಾರೆ. ದಿನೇ ದಿನೇ ಗಟ್ಟಿಮೇಳ ಧಾರಾಬಾಯಿ ಕೂಡ ಇಂಟ್ರೆಸ್ಟಿಂಗ್ನಿಂದ ಪ್ರಸಾರವಾಗ್ತಿದೆ. ಎಲ್ಲರೂ ಕೂಡ ಇದನ್ನು ಮಿಸ್ ಮಾಡದೆ ನೋಡ್ತಿದ್ದಾರೆ. ಮುಂದೇನಾಗುತ್ತೆ ಎಂಬ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗುತ್ತಿದೆ. ನೀವು ಕೂಡ ಈ ಧಾರಾಬಾಯಿಯನ್ನು ವೀಕ್ಷಣೆ ಮಾಡ್ತಿದ್ದೀರಾ. ನಿಮಗೂ ಕೂಡ ವೇದಾಂತ್ ಪಾತ್ರಧಾರಿ ರಕ್ಷ್ ಅವರು ಇಷ್ಟನ? ಕಪಲ್ಸ್ ಹೇಗಿದ್ದಾರೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.